ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ಆದರದ ಸ್ವಾಗತ. ಹೊಸ ವರ್ಷದಲ್ಲಿ ಏನೇನು ಮಾಡಿದ್ರಿ, ಹೇಗೆ ಆಚರಿಸಿದ್ರಿ, ಅದರಲ್ಲಿ ಏನೇನು ರೆಸೊಲ್ಯೂಷನ್ಗಳು ಮಾಡ್ಕೊಂಡ್ರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಏನೇನು ಮಾಡಿದ್ರಿ ಅಂತ ತಿಳ್ಕೊಳ್ಳೋ ಕುತೂಹಲ ನನಗೂ ಇದೆ. ಹಾಗೆ ಹೊಸ ವರ್ಷದ ಪ್ರಯುಕ್ತ ಯಾವುದಾದ್ರೂ ಒಂದು ಹೊಸ ಡಿಶ್ ಮಾಡೋಣ ಅಲ್ವಾ. ಅದಕ್ಕೆ ನಾನಿವತ್ತು ನಿಮಗೆ ಆಂಧ್ರ ಸ್ಪೆಷಲ್ ಚೆಟ್ಟಿನಾಡ್ ಚಿಕನ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದ್ರ ಜೊತೆಗೆ ರೋಟಿ, ಚಪಾತಿ, ನಾನ್ ಎಲ್ಲದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಈ ಸಂಡೇ ಚೆಟ್ಟಿನಾಡ್ ಚಿಕನ್ ಮಸಾಲ ಮಾಡಿಕೊಂಡು ಅದ್ರ ಜೊತೆಗೆ ರೋಟಿನೋ ಕುಲ್ಚ ಅಥವಾ ಚಪಾತಿ ಮಾಡಿಕೊಂಡು ಜೊತೆಗೆ ಒಂದು ಸ್ವಲ್ಪ ವೈಟ್ ರೈಸು ರಸಮ್ ಇದ್ದರೆ ಆಹಾ, ಸಂಡೇ ಪೂರ್ತಿ ಆದಂಗೆ ಅಲ್ವಾ. ನೀವಿನ್ನೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫ್ರೆಂಡ್ಸ್, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ರೆಡ್ ಕಲರಲ್ಲಿ ಕಾಣೋ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ನ ಕ್ಲಿಕ್ ಮಾಡಿದಾಗ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರ್ತೀರಾ. ಹಾಗೆ ನನ್ನ ವಿಡಿಯೋ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಇದರ ಜೊತೆಗೆ ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ 3/4 kg ಚಿಕನ್ ಬೇಕಾಗತ್ತೆ. ಚಿಕನ್ನ 2-3 ಸರಿ ತೊಳೆದಿಟ್ಕೊಳ್ಳಿ. ಚೆಟ್ಟಿನಾಡ್ ಮಸಾಲಾಗೆ 2 ಪಲಾವ್ ಎಲೆ, ಸ್ವಲ್ಪ ಲವಂಗ, 1 ಅನಾನಸ್ ಹೂವು, ಸ್ವಲ್ಪ ಚಕ್ಕೆ, 2 ಏಲಕ್ಕಿ, 1 ಸ್ಪೂನ್ ಧನಿಯ, 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸೋಂಪು, 1-3 ಒಣಮೆಣಸಿನ್ಕಾಯಿ ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೊಮೆಟೋನ ನಾನಿಲ್ಲಿ ಮಿಕ್ಸಿಗೆ ಹಾಕಿ ಜ್ಯೂಸ್ ತೆಗೆದಿಟ್ಕೊಂಡಿದ್ದೀನಿ, 1 ಸ್ಪೂನ್ ಅಚ್ಚ ಖಾರದ ಪುಡಿ, ಹಾಗೆ 1 ಸಣ್ಣ ಕಪ್ಪಷ್ಟು ಒಣಕೊಬ್ಬರಿ, 1 ಸ್ಪೂನ್ ಕಸೂರಿ ಮೇತಿ, ಸ್ವಲ್ಪ ಕರಿಬೇವು, 3 ಒಣಮೆಣಸಿನ್ಕಾಯಿ, 1/2 ಸ್ಪೂನ್ ಅರಿಶಿನ, 1 ಹೆಚ್ಚಿರುವಂಥ ಈರುಳ್ಳಿ. ಈಗ ಮೊದಲನೇದಾಗಿ ಚೆಟ್ಟಿನಾಡ್ ಚಿಕನ್ ಮಸಾಲಾಗೆ ಮೇಯ್ನಾಗಿ ಒಂದು ನಾವು ಮಸಾಲ ಪೌಡರ್ನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಈ ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಎಲ್ಲದನ್ನೂ ಫ್ರೈ ಮಾಡ್ಕೋಬೇಕು. ಇದೇ ಮೇಯ್ನ್ ಮಸಾಲ ನಾವು ಇದರಲ್ಲಿ ಉಪಯೋಗಿಸ್ತಾ ಇರೋದು. ಇದೆಲ್ಲದನ್ನು ಎಣ್ಣೆ ಹಾಕ್ತೇನೆ ಡ್ರೈಯಾಗಿ ಫ್ರೈ ಮಾಡ್ಕೋಬೇಕು. ನಾವು ಏನೇನು ಮಸಾಲಗಳು ತೊಗೊಂಡಿದ್ವಿ ಅದೆಲ್ಲದನ್ನು ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಘಮ ಘಮ ಅಂತ ಅನ್ನೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಇದರ ಜೊತೆಗೆ ಸ್ವಲ್ಪ ಒಣಕೊಬ್ಬರಿನ ಕೂಡ ಸೇರಿಸ್ಕೋಬೇಕು. ಇದಕ್ಕೆ ತೆಂಗಿನ ತುರಿ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಒಣಕೊಬ್ಬರಿನೇ ಉಪಯೋಗಿಸಿ. ಇದೆಲ್ಲದನ್ನು ಚೆನ್ನಾಗಿ ಫ್ರೈ ಆಗಬೇಕೀಗ. ನೋಡಿ, ಇದು ಕಲರ್ ಚೇಂಜ್ ಆಗಿ ಇಷ್ಟು ಫ್ರೈ ಆದರೆ ಸಾಕು. ಇದು ಪೂರ್ತಿ ತಣ್ಣಗಾದಮೇಲೆ ಈ ಮಸಾಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಿಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ನೆನಪಿರಲಿ, ನೀರೇನು ಹಾಕೋಕ್ಕೆ ಹೋಗಬೇಡಿ, ಫೈನ್ ಪೌಡ್ರ್ ಮಾಡ್ಕೋಬೇಕು ಇದನ್ನು. ನೋಡಿ, ಇಷ್ಟು ಪೌಡ್ರ್ ಕನ್ಸಿಸ್ಟೆನ್ಸಿ ಆದರೆ ಸಾಕು. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈ ಕರಿಬೇವು ಒಳ್ಳೆ ಫ್ಲೇವರ್ ಕೊಡುತ್ತೆ ಚೆಟ್ಟಿನಾಡ್ ಚಿಕನ್ ಮಸಾಲಾದಲ್ಲಿ. ಜೊತೆಗೆ ಹೆಚ್ಚಿರುವಂಥ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ 1 ನಿಮಿಷ ಬಾಡಿಸ್ಕೋಬೇಕು. ಈಗ ಫ್ರೈ ಆಗಿರೋ ಈರುಳ್ಳಿಗೆ 1 ಟೇಬಲ್ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾ ಇನ್ನು ಈ ಹಿಂದಿನ ವಿಡಿಯೋದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೆಯಲ್ಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ, ನನ್ನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದರ ಜೊತೆಗೆ 1/2 ಸ್ಪೂನ್ ಅರಿಶಿನ ಹಾಕ್ಕೊಂಡು ಎಲ್ಲದನ್ನು ಹಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು 3/4 kg ಚಿಕನ್ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡಾಗ ಚಿಕನ್ನಲ್ಲಿ ನೀರು ಬಿಡುತ್ತೆ. ಆ ನೀರೆಲ್ಲ ಪೂರ್ತಿ ಡ್ರೈ ಆಗೋವರೆಗೂ ಚಿಕನ್ನ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಮಾಡಿದಾಗ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಚಿಕನ್ ಪೂರ್ತಿ ಡ್ರೈ ಆಗಿದೆ. ಈಗ
ಇದಕ್ಕೆ ರುಬ್ಬಿರೋಂಥ 2 ಟೊಮೆಟೋನ ಸೇರಿಸ್ಕೋಬೇಕು. 1 ಟೀಸ್ಪೂನ್ ಅಚ್ಚಕಾರದ ಪುಡಿ. ಇದಿಷ್ಟನ್ನು ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಚಿಕನ್ ಜೊತೆ ಬೆರೆತು ಅದು ಕೂಡ ಫ್ರೈ ಆಗಬೇಕು. ಇದು ಸ್ವಲ್ಪ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ನಾವೇನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ಸ್ಪೈಸಸ್ ಎಲ್ಲ ಹುರ್ಕೊಂಡು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇ ಮೇನ್ ಮಸಾಲ ಚಟ್ಟಿನಾಡ್ ಚಿಕನ್ ಮಸಾಲದಲ್ಲಿ ನಾವು ಉಪಯೋಗಿಸೋದು. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ಗೆ. ನೋಡಿ, ಈಗ ಎಲ್ಲ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಿದೆ ಚಿಕನ್ಗೆ. ಈಗ ಲಾಸ್ಟಲ್ಲಿ ಕಸೂರಿ ಮೇಥಿ ಹಾಕ್ಕೋಬೇಕು. ಕಸೂರಿ ಮೇಥಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ಗೆ. ಜೊತೆಗೆ 1 ಟೀಸ್ಪೂನ್ ತುಪ್ಪ, ಇದು ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಿಷ್ಟು ಹಾಕ್ಕೊಂಡು ಮತ್ತೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಹಳ ಕ್ವಿಕ್ಕಾಗುತ್ತೆ ಈ ರೆಸಿಪಿ, ನಿಮಗೆ ತುಂಬ ಚೆನ್ನಾಗಿರುತ್ತೆ ಆದರೆ ಚಪಾತಿ ಜೊತೆಗೆಲ್ಲ ಕಾಂಬಿನೇಷನ್ನಾಗಿ. ಈಗ ನೋಡ್ಕೊಳ್ಳಿ ಗ್ರೇವಿ ಕನ್ಸಿಸ್ಟೆನ್ಸಿ ನಿಮಗೆ ಹೇಗೆ ಬೇಕೋ ಹಾಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾವು ಕೊಬ್ಬರಿ ತುರಿಯೆಲ್ಲ ಹಾಕಿರೋದ್ರಿಂದ ಗ್ರೇವಿ ತಿಕ್ಕಾಗೇ ಬರುತ್ತೆ, ಹಾಗಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಕೂಗು ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಹಾಗೆ ಪಾತ್ರೆನಲ್ಲಿ ಕೂಡ ಬೇಯಿಸ್ಕೋಬೋದು. ಈಗ ಇದನ್ನು ಬೇಯೋದಕ್ಕೆ ಬಿಡೋಣ. ನೋಡಿ, ಚಿಕನ್ ಪೂರ್ತಿ ಬೆಂದು ರೆಡಿಯಾಗಿದೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಗ್ರೇವಿ, ಇಷ್ಟು ಗಟ್ಟಿ ಇರಬೇಕಿದು ಚೆಟ್ಟಿನಾಡ್ ಚಿಕನ್ ಮಸಾಲ, ತುಂಬ ತೆಳುವಾದರೆ ಚೆನ್ನಾಗಿರಲ್ಲ. ಈಗ ರೆಡಿಯಾಗಿರೋ ಚಿಕನ್ ಮಸಾಲನ ನಾನು ಪ್ಲೇಟಿಂಗ್ ಮಾಡ್ಕೋತಾ ಇದ್ದೀನಿ. ಇವತ್ತು ನಿಮಗೆ ನಾನು ಮಾಡಿರೋ ಈ ವಿಧಾನ ಇಷ್ಟ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮಗೆ ಬೇರೆ ಯಾವ ನಾನ್ ವೆಜ್ ರೆಸಿಪೀಸ್ನ ಮಾಡಿ ತೋರಿಸ್ಬೇಕು ಅನ್ನೋದಿದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ಮತ್ತಷ್ಟು ಹೊಸ ಹೊಸ ರೆಸಿಪೀಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನೆಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋಸ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ನಿಮ್ಮ ಪ್ರೋತ್ಸಾಹ ಸಹಕಾರ ಹೀಗೆ ನನ್ನ ಜೊತೆ ಸದಾ ಇರಲಿ. ಥ್ಯಾಂಕ್ ಯು.